ಈ ವಾರ ಅಂತೂ ಭಾಳ ಮುಖ್ಯವಾಗಿ ಉಪಮುಖ್ಯಮಂತ್ರಿ ಬಗ್ಗೆನ ಚರ್ಚೆಗಿಂತ ಹೆಚ್ಚಾಗಿ ಮುಖ್ಯಮಂತ್ರಿ ಬಗ್ಗೆ ಚರ್ಚೆ ಶುರುವಾಯಿತು ಶುರುವಾಗಿರುವಂಥದ್ದು ಚಂದ್ರಶೇಖರನಾಥ್ ಸ್ವಾಮೀಜಿಯವರ ಮಾತು ಮೂಲಕ ಸಿದ್ದರಾಮಯ್ಯವರೇ ನೀವು ದಯಮಾಡಿ ಡಿ ಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಸ್ಥಾನವನ್ನು ಬಿಟ್ಟುಕೊಡಿ ಅನ್ನುವಂಥ ಮಾತನ್ನು ಹೇಳಿದರು ಅಷ್ಟೇ ಅಲ್ಲ ನಂತರ ಮಾತಾಡ್ತಾ ಇನ್ನೊಂದು ಮಾತನ್ನು ಹೇಳಿದರು ಧರ್ಮವಂತ ಆಗಿದ್ದರೆ ಅವರು ಸೀಟ್ ಬಿಟ್ಟುಕೊಡಬೇಕು ಅನ್ನೋಂಥ ಮಾತನ್ನು ಕೆಂಪೇಗೌಡ ಜಯಂತಿಯ ಸಂದರ್ಭದಲ್ಲಿ ಚಂದ್ರಶೇಖರನಾಥ್ ಸ್ವಾಮೀಜಿಯವರು ಹೇಳಿದರು ಚಂದ್ರಶೇಖರನಾಥ ಸ್ವಾಮೀಜಿ ಅವರು ಹೇಳಿದರು ಅನ್ನೋಂಥದ್ದು ಚರ್ಚೆ ಆಗ್ತಾ ಇದ್ದ ಸಂದರ್ಭದಲ್ಲಿ ಕೇವಲ ಒಕ್ಕಲಿಗ ಸ್ವಾಮೀಜಿ ಮಾತ್ರ ಹೇಳಿದರೆ ಹೇಗೆ ಲಿಂಗಾಯತ ಸ್ವಾಮೀಜಿಗಳು ಕೂಡ ಸುಮ್ಮನೆ ಕೂತ್ಕೊಂಡ್ರೆ ಎಲ್ಲಿ ಲಿಂಗಾಯತರಿಗೆ ಸಿಗಬಹುದಾಗಿರುವಂಥ ಅವಕಾಶ ತಪ್ಪು ಹೋಗುತ್ತೇನೋ ಅನ್ನುವಂತಹ ರೀತಿಯಲ್ಲಿ ವೀರಶೈವ ಲಿಂಗಾಯತ ಸಮುದಾಯದ ಸ್ವಾಮೀಜಿಗಳು ಕೂಡ ಮಾತನಾಡೋದಕ್ಕೆ ಶುರು ಮಾಡಿದರು ಮೊದಲಿಗೆ ಶ್ರೀಶೈಲ ಶ್ರೀಗಳು ಮಾತನಾಡಿದರು ಅದಾದ ನಂತರ ರಂಭಾಪುರಿ ಶ್ರೀಗಳು ಕೂಡ ಈ ವಿಚಾರವನ್ನು ಮಾತನಾಡಿದ್ದಾರೆ ಅವರು ಅವರದೇ ಆದಂತಹ ಪಟ್ಟಿಯನ್ನು ಕೊಟ್ಟಿದ್ದಾರೆ ಯಾರೆಲ್ಲ ಅರ್ಹರಿದ್ದಾರೆ ವಿಶೇಷವಾಗಿ ವೀರಶೈವ ಲಿಂಗಾಯತ ಸಮುದಾಯದಲ್ಲಿ ಯಾರ್ಯಾರು ಅರ್ಹರಿದ್ದಾರೆ ಎಂ ಬಿ ಪಾಟೀಲ್ರು ಎಂದು ಹಿಡಿದು ಈಶ್ವರ್ ಖಂಡ್ರೆ ಶಾಮನೂರು ಶಿವಶಂಕರಪ್ಪ ಎಸ್ ಎಸ್ ಮಲ್ಲಿಕಾರ್ಜುನ್ ಹೀಗೆ ಕಾಂಗ್ರೆಸ್ನಲ್ಲಿರುವಂತಹ ಹಿರಿಯ ಲಿಂಗಾಯತ ವೀರಶೈವ ನಾಯಕರುಗಳ ಹೆಸರುಗಳ ಪಟ್ಟಿಯನ್ನು ಈ ಇಬ್ಬರು ಸ್ವಾಮೀಜಿಯವರು ಈಗಾಗಲೇ ಕೊಟ್ಟಿದ್ದಾರೆ ಮತ್ತಷ್ಟು ಜನ ಮತ್ತಷ್ಟು ಸ್ವಾಮೀಜಿಗಳು ಮತ್ತಷ್ಟು ಜನರ ಹೆಸರುಗಳನ್ನು ಹೇಳ್ತಾ ಹೋಗ್ಬೋದು ಅದಕ್ಕೆ ಯಾವುದೇ ಅಭ್ಯಂತರ ಇಲ್ಲ ಆದರೆ ವಿಚಾರ ಇರುವಂಥದ್ದು ಮುಖ್ಯಮಂತ್ರಿ ಸ್ಥಾನವನ್ನು ಸ್ವಾಮೀಜಿಗಳು ನಿರ್ಧಾರ ಮಾಡುವಂತೆ ಆಗುತ್ತಾ ಅಥವಾ ಸ್ವಾಮೀಜಿಗಳ ಮಾತು ಎಲ್ಲಿವರೆಗೆ ಯಾವ ಸ್ವರೂಪದಲ್ಲಿ ಆಯಾ ಸಮುದಾಯದ ಒಂದು ಅಭಿಲಾಷೆಯನ್ನು ಈ ರೀತಿಯಾಗಿ ವ್ಯಕ್ತಪಡಿಸ್ತಾ ಹೋದರೆ ಇದು ಎಲ್ಲಿವರೆಗೆ ಹೋಗುತ್ತೆ ಅನ್ನೋದ್ರ ಬಗ್ಗೆ ಮಾತನಾಡೋಣ ನಮಗೆ ಇಬ್ಬರು ಹಿರಿಯ ಪತ್ರಕರ್ತರು ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ ಬಿ ವಿ ಶಿವಶಂಕರ್ ಅವರು ನಮಗೆ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ ಹಾಗೆಯೇ ಭದ್ರುದ್ದೀನ್ ಮಾಣಿಯವರು ಕೂಡ ನಮ್ಗೆ ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ ನಾನು ಶಿವಶಂಕರ್ ಅವರ ಮೂಲಕವಾಗಿ ಮಾತನ್ನು ಆರಂಭಿಸ್ತೀನಿ ಶಿವಶಂಕರ್ ಅವರು ನೀವು ಈ ಇಡೀ ಬೆಳವಣಿಗೆಯನ್ನು ಅಂದರೆ ಮುಖ್ಯಮಂತ್ರಿ ಬದಲಾವಣೆ ಅಂತೇಳಿ ಉಪಮುಖ್ಯಮಂತ್ರಿ ಬಗ್ಗೆ ಸಚಿವರುಗಳು ಹೇಳ್ತಿದ್ರು ಶಾಸಕರು ಹೇಳ್ತಿದ್ರು ಈ ರೀತಿಯಾಗಿ ಎಲ್ಲ ಕಾಂಗ್ರೆಸ್ನವರೇ ಮಾತಾಡ್ತಾ ಇದ್ರು ಉಪಮುಖ್ಯಮಂತ್ರಿ ಬೇಕು ಬೇಡ ಅಂತ ಆದರೆ ನೇರವಾಗಿ ಮುಖ್ಯಮಂತ್ರಿ ಬಗ್ಗೆ ಶುರು ಮಾಡಿರುವಂತದ್ದು ಸ್ವಾಮೀಜಿಗಳು ಸ್ವಾಮೀಜಿಗಳ ಸಾರಥ್ಯದಲ್ಲಿ ಮುಖ್ಯಮಂತ್ರಿ ಬದಲಾವಣೆಯ ಈ ಒಂದು ಚರ್ಚೆ ಇದೆಯಲ್ಲ ಇದು ಯಾವ ಸ್ವರೂಪದ ರಾಜಕೀಯ ಲೆಕ್ಕಾಚಾರ ನಿಜಕ್ಕೂ ಇದರ ಹಿಂದೆ ಯಾರಾದರೂ ರಾಜಕಾರಣಿ ಇದಾರೇನೋ ಇದ್ದಾರೇನೋ ಆರೋಪವನ್ನು ಕೂಡ ಕೆಲ ನಾಯಕರು ಮಾಡ್ತಾ ಇದ್ದಾರೆ ಸಚಿವರೇ ಮಾಡ್ತಾ ಇದ್ದಾರೆ ಬಹುಶಃ ಬಿಜೆಪಿಯರು ಇರ್ಬೋದೇನೋ ಇರಬಹುದೇನೋ ಮಾತನ್ನು ಹೇಳ್ತಿದ್ದಾರೆ ಹಂಗೇನಾದ್ರೂ ಆಗಕ್ಕೆ ಚಾನ್ಸಸ್ ಇದೆಯಾ ಹರಿಪ್ರಸಾದ್ ಇದು ಸುಮಾರು ಒಂದು ಮೂರ್ನಾಲ್ಕು ದಿನದಿಂದ ಅಂದ್ರೆ ಈ ಕೆಂಪೇಗೌಡ ಜಯಂತಿ ಉತ್ಸವ ನಡೀತಲ್ಲ ಆಕ್ಚುಲಿ ಇವರು ಡಿ ಕೆ ಶಿವಕುಮಾರ್ ಅವರ ಏನು ಬೆಂಬಲಿಗ ಅಂತ ಅನ್ಸ್ಕೊಳ್ಳುವಂತಹ ಚನ್ನಗಿರಿ ಶಾಸಕ ಶಿವಗಂಗಾ ಬಸವರಾಜು ಫಾರ್ ದಿ ಫಸ್ಟ್ ಟೈಮ್ ಏನಂದ್ರೆ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರು ಮುಖ್ಯಮಂತ್ರಿ ಆಗ್ಬೇಕು ಅವ್ರನ್ನ ಮುಖ್ಯಮಂತ್ರಿ ಮಾಡ್ಬಿಟ್ರೆ ನೀವು ಯಾರನ್ನ ಏನಾದ್ರೂ ಮಾಡ್ಕೊಳಿ ಎಷ್ಟು ಒಂದು ಡಜನ್ ಡಿ ಸಿ ಎಂ ಗಳನ್ನಾದ್ರೂ ಮಾಡ್ಕೊಳಿ ಅಂತ ಹೇಳೋದ್ರಿಂದ ಶುರು ಆಯ್ತು ಒಂದು ಏನಂದ್ರೆ ಇದುವರೆಗೂ ಇದ್ದಿದ್ದೇನಂತಂದ್ರೆ ಈ ಸಿ ಎಂ ಡಿ ಸಿ ಎಂ ಒಂದು ತಿಕ್ಕಾಟದಲ್ಲಿ ಸಿದ್ದರಾಮಯ್ಯ ಅವರ ಕ್ಯಾಂಪು ಸ್ಟ್ರಾಂಗ್ ಇದೆ ಸಿದ್ದರಾಮಯ್ಯ ಅವರ ಕಡೆ ಮಾತಾಡುವಂತಹ ಅವರ ಪರವಾಗಿ ಮಾತಾಡುವಂತಹ ಶಾಸಕರ ಗುಂಪು ಹೆಚ್ಚಾಗಿದೆ ಇದೇನಿದು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಪರವಾಗಿ ಹೆಚ್ಚು ಧ್ವನಿನೇ ಇಲ್ವಲ್ಲ ಅಂತ ಇದ್ದ ಹಾಗೇನೆ ಮೊದಲನೇದಾಗಿ ಇವರು ಚನ್ನಗಿರಿ ಶಾಸಕರು ಈ ತರ ಮಾತಾಡಿದ್ರು ದಿಸ್ ವಾಸ್ ದಿ ಫಸ್ಟ್ ಟೈಮ್ ಅಂದ್ರೆ ಡಿ ಕೆ ಶಿವಕುಮಾರ್ ಅವರ ಕಡೆಯಿಂದ ಆ ಡಿ ಸಿ ಎಷ್ಟೇ ಸಿಎಂ ಆಗ್ಬೇಕು ಅಂತ ಹೇಳುವಂತ ಒಂದು ಮಾತು ಬಂದಿದ್ದು ಅದ್ರ ಮಾರನೇ ದಿನ ಅದು ಏನು ಒಕ್ಕಲಿಗರ ಐಕಾನ್ ಆಗಿ ಇವರನ್ನ ಕೆಪ್ಪೇಗೌಡರನ್ನ ಮಾಡ್ಬಿಟ್ಟಿದ್ದಾರೆ ಅದ್ರ ಆಗ್ಬ ಆಗ್ಬೇಕಾಗಿತ್ತ ಬಿಟ್ಟು ನಾಡ ಪ್ರಭು ಅಂದ್ರೆ ನಾಡಿನ ಎಲ್ಲರ ಪ್ರಭು ಅವರು ಹೌದು ಆದ್ರೆ ಇವರೇನ್ ಮಾಡಿದಾರೆ ಒಕ್ಕಲಿಗರ ಐಕಾನ್ ಅಂತ ಮಾಡಿದ್ದಾರೆ ಓಕೆ ಆ ಒಕ್ಕಲಿಗರ ಐಕಾನ್ ಆಗಿರುವಂತಹ ಆ ಈ ಹ್ಮ್ ಪ್ರಭು ಕೆಂಪೇಗೌಡರ ಜಯಂತಿ ಉತ್ಸವವನ್ನು ಉಪಯೋಗಿಸ್ಕೊಂಡು ಆ ವೇದಿಕೆಯಿಂದ ಡಿ ಕೆ ಶಿವಕುಮಾರ್ ಅವರ ಪರವಾಗಿ ಎಲ್ಲಾ ಬಿಟ್ಟು ಒಬ್ಬ ಸ್ವಾಮೀಜಿ ಅಂದ್ರೆ ಚಂದ್ರಶೇಖರನಾಥ ಸ್ವಾಮೀಜಿಯ ಬಾಯಿಂದ ಅದು ಬಂದಿದ್ದು ನಿಜಕ್ಕೂ ಕೂಡ ಒಂದು ಈ ಒಂದು ತಿಕ್ಕಾಟ ಅಂತ ನಾವೇನ್ ಹೇಳ್ತೀವಿ ಅದು ಒಂದು ಹಂತಕ್ಕೆ ಹೋಗೋದಕ್ಕೆ ಅದು ಬಹಳ ಮುಖ್ಯವಾದಂತ ಕಾರಣ ಈಗ ನಿಮಗ್ ಜ್ಞಾಪಕ ಇರೋದಾದ್ರೆ ಈ ಲೋಕಸಭಾ ಎಲೆಕ್ಷನ್ಸ್ ಸಮಯದಲ್ಲಿ ಲೋಕಸಭಾ ಚುನಾವಣೆ ನಡೀತಾ ಇದ್ದಂತ ಸಮಯದಲ್ಲಿ ಕ್ಯಾಂಪೇನ್ ಸಮಯದಲ್ಲಿ ಒಂದು ಮಾತು ಬಂದಿತ್ತು ಏನು ಅಂತಂದ್ರೆ ಲೋಕಸಭೆ ಎಲೆಕ್ಷನ್ಸ್ ಮುಗಿತಾ ಇದ್ದ ಹಾಗೇನೆ ಕರ್ನಾಟಕ ರಾಜಕೀಯದಲ್ಲಿ ಒಂದು ಸ್ಥಿತ್ಯಂತರ ಕಾದಿದೆ ಅಂತ ಅದರಲ್ಲೂ ಕೂಡ ಈ ಮಹಾರಾಷ್ಟ್ರದ ಮುಖ್ಯಮಂತ್ರಿ ಏಕನಾಥ್ ಶಿಂದೆ ಇಲ್ಲಿ ಬಂದಿದ್ದಾಗ ಒಂದು ಮಾತು ಹೇಳಿದ್ರು ಆಗಸ್ಟ್ ಅಲ್ಲಿ ಇಲ್ಲಿ ಒಂದು ಕ್ಷಿಪ್ರಕ್ರಾಂತಿ ಆಗುತ್ತೆ ಅದು ನಮ್ಮ ಮಹಾರಾಷ್ಟ್ರದಲ್ಲಿ ಆದ ಹಾಗೇನೆ ಆಗತ್ತೆ ಎಲ್ಲಾ ಬಿಟ್ಟು ಏಕನಾಥ್ ಶಿಂದೆ ಅಂದ್ರೆ ಹೇಳಿದ್ ಏಕನಾಥ್ ಶಿಂದೆ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಯಾಕೆಂದ್ರೆ ಏಕನಾಥ್ ಶಿಂದೆ ಇಂದಾನೆ ಮಹಾರಾಷ್ಟ್ರದ ಕ್ಷಿಪ್ರ ಕ್ರಾಂತಿ ಆಗಿದ್ದು ಅದೇ ತರದ್ದು ಇಲ್ಲೊಂದಾಗತ್ತೆ ಆದ್ರೆ ಅದು ಆಗಸ್ಟ್ ಅಲ್ಲಿ ಆಗತ್ತೆ ಅಂತ ಹೇಳಿದ್ರು ಹೌದು ಇದು ನೋಡಿದ್ರೆ ಈ ಬಿಜೆಪಿ ಕಾಂಗ್ರೆಸ್ನವ್ರು ಹೆಂಗಿದ್ದಾರೆ ಅಂತಂದ್ರೆ ಆಗಸ್ಟ್ ಅವರು ಆಗಸ್ಟ್ ವರ್ಗು ಯಾಕೆ ಕಾಯ್ತೀರಾ ನಾವು ಜೂನ್ ಮುಗಿತಾ ಮುಗಿಯೋದಕ್ ಮುಂಚೆನೆ ಶುರು ಮಾಡ್ಬಿಡ್ತೀವಿ ಅಂತ ಮಾಡ್ದ ಹಾಗೆ ನಮ್ಗೆ ಕಾಣಿಸ್ತಾ ಇದೆ ಯಾಕೆ ಅಂತಂದ್ರೆ ಇಲ್ಲಿ ಫಸ್ಟ್ ಈ ಒಂದು ಈಗಿನ ಕಾಂಗ್ರೆಸ್ ಸರ್ಕಾರ ಏನಿದೆ ಈ ಕಾಂಗ್ರೆಸ್ ಸರ್ಕಾರ ಹೇಗೆ ರೂಪುಗೊಳಿತು ಹೇಗೆ ಇದರ ಈ ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವಕ್ಕೆ ಬಂತು ಅಲ್ಲಿಂದ ಏನೇನ್ ನಡೀತಾ ಇದೆ ಏನೇನ್ ನಡೀತಾ ಬಂತು ಅನ್ನೋದನ್ನ ಜ್ಞಾಪಿಸ್ಕೊಳ್ಳೋದಾದ್ರೆ ಒಂದು ಒಂದ್ ರೀತಿ ವಿಚಿತ್ರವಾಗಿ ಒಂದ್ ರೀತಿನಲ್ಲಿ ವಿಪರ್ಯಾಸಕರವಾಗಿ ನೂರ ಮೂವತ್ನಾಲ್ಕು ಸೀಟ್ ಬಂದಿದ್ರು ಕೂಡ ಈ ಸರ್ಕಾರ ಸುಭದ್ರ ಸರ್ಕಾರ ಸುಸ್ಥಿರ ಸರ್ಕಾರ ಮತ್ತೆ ಒಂದ್ ರೀತಿ ಸದೃಢ ಸರ್ಕಾರ ಅಂತ ಅನಿಸ್ಕೊಳ್ಳಿಲ್ಲ ಯಾಕೆಂತಂದ್ರೆ ಮೊದಲನೇ ದಿನದಿಂದಾನೆ ಇದಕ್ಕೆ ಬಾಲಗ್ರಹ ಪೀಡೆ ಅಂದ್ರೆ ಒಂದ್ ರೀತಿ ಬಾಲಗ್ರಹ ಪೀಡಿತವಾದಂತಹ ಸರ್ಕಾರ ಅಂತ ಅನಸ್ಕೊಂಡ್ಬಿಟ್ಟಿದ್ದು ಒಂದು ಪರಿಹಾಸ ಹೇಗೆಂದ್ರೆ ಈ ಮೇ ಇಪ್ಪತ್ತನೇ ತಾರೀಕು ಈ ಸರ್ಕಾರ ಅಸ್ತಿತ್ವಕ್ಕೆ ಬಂತು ಮೇ ಹತ್ತನೇ ತಾರೀಕು ರಿಸಲ್ಟ್ ಬಂದಿದ್ದ ದಿನದಿಂದಾನೆ ಯಾರು ಸಿಎಂ ಆಗ್ಬೇಕು ಅನ್ನುವಂತ ಒಂದು ಕಿತ್ತಾಟ ಒಂದು ಒಂದು ಏನಂದ್ರೆ ನಿಜ ಹೇಳ್ಬೇಕಂದ್ರೆ ಡಿ ಕೆ ಶಿವಕುಮಾರ್ ಅವರಿಗೆ ಒಂದು ಒಂದು ಅಂಶದ ಕ್ರೆಡಿಟ್ ಹೋಗ್ಬೇಕಾಗುತ್ತೆ ಯಾಕೆ ಅಂತಂದ್ರೆ ಡಿ ಕೆ ಶಿವಕುಮಾರ್ ಅವರು ಎರಡ್ ಸಾವಿರದ ಇಪ್ಪತ್ತು ಮಾರ್ಚ್ ಮಾರ್ಚ್ ನಲ್ಲಿ ಅವರು ಕೆಪಿಸಿಸಿ ಪ್ರೆಸಿಡೆಂಟ್ ಆಗಿದ್ದು ಅವಾಗಿನ ಪರಿಸ್ಥಿತಿ ಅರ್ಥ ಮಾಡ್ಕೊಳ್ಳಿ ಜ್ಞಾಪಿಸ್ಕೊಳ್ಳಿ ಕಾಂಗ್ರೆಸ್ ಇಷ್ಟು ಅಹ್ ಏನು ಒಳ್ಳೆ ಸ್ಥಿತಿನಲ್ಲಿ ಇರ್ಲಿಲ್ಲ ಎಷ್ಟರ ಮಟ್ಟಿಗೆ ಅಂದ್ರೆ ಆಗಿನ ಅಧ್ಯಕ್ಷ ಆ ಇದು ದಿನೇಶ್ ಗುಂಡೂರಾವ್ ಅವರು ಏನ್ ಅಂತಂದ್ರೆ ಈಗ ನನ್ಗೆ ಈ ಪಕ್ಷದ ಕಚೇರಿ ಕೂಡ ನಡೆಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಯಾಕಂದ್ರೆ ಅಷ್ಟು ನಮ್ಗೆ ರಿಸೋರ್ಸಸ್ ಇಲ್ಲ ಒಂದ್ ಐದರಿಂದ ಹತ್ತು ಲಕ್ಷ ರೂಪಾಯಿ ತಿಂಗಳಿಗೆ ಬೇಕಾಗುತ್ತೆ ಅಷ್ಟು ಇಲ್ಲ ಅಂತ ಅಂತ ಒಂದು ಪರಿಸ್ಥಿತಿನಲ್ಲಿ ಡಿ ಕೆ ಶಿವಕುಮಾರ್ ಇದರ ಜವಾಬ್ದಾರಿ ತಗೋತಾರೆ ಅದನ್ನ ಆ ಪಕ್ಷವನ್ನ ಎಷ್ಟು ಮಟ್ಟಕ್ಕೆ ಬೆಳೆಸಿ ನೂರಾ ಮೂವತ್ನಾಲ್ಕು ಸೀಟ್ ಬರುತ್ತೆ ಎರಡ್ ಸಾವಿರದ ಇಪ್ಪತ್ ಬರೀ ಮೂರ್ ವರ್ಷದಲ್ಲಿ ಆದ್ರೆ ಆ ಕ್ರೆಡಿಟ್ ಅವ್ರಿಗೆ ಹೋದ್ಮೇಲೆ ಅವ್ರ ಬೆಂಬಲಿಗರೇನ ಕೊಡ್ತಾರೆ ಅವ್ರು ಸಿಎಂ ಆಗ್ಬೇಕು ಅಂತ ಅದ್ರ ತಮಾಷೆ ಏನಂದ್ರೆ ಡಿ ಕೆ ಶಿವಕುಮಾರ್ ಎಲ್ಲ ಸರಿ ಅಂದ್ರೆ ಅವರು ಸ್ಟ್ರಾಟಜಿಸ್ಟು ಎಲೆಕ್ಷನ್ ಗೆಲ್ಲಿಸ್ಕೊಡ್ತಾರೆ ಇದೆಲ್ಲ ಸರಿ ಆದ್ರೆ ಅವರು ಅವರ ಕಡೆಗೆ ಎಮ್ ಎಲ್ ಅವರ ಸುತ್ತ ಇರೋ ತರ ಅಂದ್ರೆ ಒಂದು ಕ್ಯಾಂಪ್ ಇರೋ ತರ ಮಾಡ್ಕೊಂಡಿಲ್ಲ ಅಂದ್ರೆ ಇವ್ರ ಅಪ್ರೋಚ್ ಎಲ್ಲೋ ಒಂದ್ ಸ್ವಲ್ಪ ಪ್ರಾಬ್ಲಮ್ ಇದೆ ಶಾಸಕರ ಬೆಂಬಲ ಇವರಿಗೆ ಇಲ್ಲ ಸೊ ಹಾಗಾಗಿ ಮೇ ಹದಿನೈದನೇ ತಾರೀಕು ಒಂದು ಲೆಜಿಸ್ಲೇಚರ್ ಪಾರ್ಟಿ ಮೀಟಿಂಗ್ ನಡೀತೆ ಕಾಂಗ್ರೆಸ್ ಲೆಜಿಸ್ಲೇಚರ್ ಪಾರ್ಟಿ ಮೀಟಿಂಗ್ ಅದ್ರಲ್ಲಿ ನಮ್ಗೆ ಗೊತ್ತಿರೋ ಮಾಹಿತಿ ಏನು ಅಂತಂದ್ರೆ ಸುಮಾರು ಅರವತ್ತೈದು ಪರ್ಸೆಂಟ್ ಶಾಸಕರು ಸಿದ್ದರಾಮಯ್ಯ ಅವರ ಪರವಾಗಿ ವೋಟ್ ಹಾಕಿದ್ರು ಅದು ಇನ್ಫಾರ್ಮಲ್ ವೋಟಿಂಗ್ ಅದು ಕೇವಲ ಮೂವತ್ತೈದು ಪರ್ಸೆಂಟ್ ಮಾತ್ರ ಇವ್ರ ಕಡೆ ಬಂತು ಅವತ್ತಿಂದನೇ ಇದು ಪ್ರಾಬ್ಲಮ್ ಸ್ಟಾರ್ಟ್ ಆಗಿ ಇವರಿಗೆ ಡಿ ಕೆ ಶಿವಕುಮಾರ್ ಒಂದು ಆಡ್ ಬರ್ಲಿದ್ದೇ ಇದೆ ನಾನು ಇಷ್ಟ ಮೇಲೆ ಮೇಲೆ ಇದ ಅಂತ ಸೊ ಕೊನೆಗೇನಾಯ್ತು ಒಂದು ಇಲ್ಲ ಒಂದು ಅಧಿಕಾರ ಹಸ್ತಾಂತರದ ಬಗ್ಗೆ ಒಂದು ಒಪ್ಪಂದ ಮಾಡ್ಕೊಂಡಿದ್ದಾರೆ ಆ ಒಪ್ಪಂದದ ಪ್ರಕಾರ ಸಿದ್ದರಾಮಯ್ಯ ಅವರು ಎರಡೂವರೆ ವರ್ಷ ಆದ್ಮೇಲೆ ಡಿ ಕೆ ಶಿವಕುಮಾರ್ ಅವರಿಗೆ ಅಧಿಕಾರ ಬಿಟ್ಟು ಕೊಡ್ತಾರೆ ವರ್ಷದಲ್ಲಿ ಒಂದು ವರ್ಷ ಆಗಿದೆ ಅಷ್ಟೇನೆ ಈಗ ನಿಮ್ಗೆ ಏನಾಗುತ್ತೆ ನೀವು ಏನಾದ್ರು ಬ್ಯಾಂಕ್ ಸಾಲ ತಗೊಂಡಿದ್ರೆ ನಿಮ್ಗೆ ಅನುಭವ ಇರುತ್ತೆ ಒಂದು ಡ್ಯೂ ಡೇಟ್ ಬರ್ತಾ ಇದ್ದಂಗೆ ಒಂದು ವಾರದಕ್ ಮುಂಚೆ ಇದು ಒಂದ್ ರೀತಿ ಏನ್ ಹೇಳ್ತಾರೆ ಅಂದ್ರೆ ಮೈಲ್ಡ್ ರಿಮೈಂಡರ್ ಒಂದು 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 ಜ್ಞಾಪಿಸ್ ಕೊಡ್ತಾರೆ ಅಕೌಂಟ್ ಅಂತ ಆ ತರ ಎರಡೂವರೆ ವರ್ಷ ಆಗ್ತಾ ಇದೆ ನಮಗೆ ಬಿಟ್ಕೊಡ್ಬೇಕು ಅನ್ನೋ ತರ ಇವರೇನ ರಿಮೈಂಡರ್ ಕೊಡೋ ತರ ಇವ್ರು ಶುರು ಮಾಡ್ಕೊಂಡಿದ್ರು ಅದಕ್ ತಕ್ಕಂಗೆ ಈ ಸಿದ್ದರಾಮಯ್ಯ ಅವರ ಕಡೆಯವ್ರ ಏನಂತಂದ್ರೆ ಸಿದ್ದರಾಮಯ್ಯ ಅವರೇ ಮುಂದುವರಿಬೇಕು ಅನ್ನೋದಿದೆ ಸೊ ಹಾಗಾಗಿ ಏನಾಯ್ತು ಸಿದ್ದರಾಮಯ್ಯ ಅವ್ರ ಕಡೆಯವರು ಇವ ಕೆ ಎನ್ ರಾಜಣ್ಣ ಅವ್ರ ಕೊನೆಗೆ ಏನ್ ಮಾಡ್ತಾರೆ ಈಗ ಡಿ ಸಿ ಎಂ ಆಗಿದ್ದಾರೆ ಯಾರು ಡಿ ಕೆ ಶಿವಕುಮಾರ್ ಆ ಸ್ಥಾನಕ್ಕೆನೇ ನಾವು ಸಂಚಕಾರ ತೊಂದರೆ ಹೇಗೆ ಆಮೇಲೆ ಕೆಪಿಸಿಸಿ ಪ್ರೆಸಿಡೆಂಟ್ ಇವ್ರು ನಾಲ್ಕು ವರ್ಷ ಆಯ್ತು ಕೆಪಿಸಿಸಿ ಪ್ರೆಸಿಡೆಂಟ್ ಆಗಿ ಈಗ ನಾವು ಆಗೋಣ ಅಂತ ನಾವು ಧ್ವನಿ ಎತ್ತಿದ್ರೆ ಅವರ ಒಂದು ಸಿಎಂ ದಾವೇದಾರಿಕೆ ಏನಿದೆ ಸಿಎಂ ಕ್ಲೈಮ್ ಅದು ಕಮ್ಮಿ ಆಗಬಹುದು ಅನ್ನೋ ಹುನ್ನಾರದಲ್ಲಿ ಅಥವಾ ಒಂದು ಸ್ಟ್ರಾಟಜಿನಲ್ಲಿ ಇವರು ಸಿದ್ದರಾಮಯ್ಯ ಅವರ ಕ್ಯಾಂಪು ಧ್ವನಿ ಎತ್ತತ್ತು ಸೊ ಹೀಗಿರುವಾಗ ಡಿ ಕೆ ಶಿವಕುಮಾರ್ ಅವ್ರ ಕಡೆ ಯಾರು ಮಾತಾಡ್ತಾ ಇಲ್ವಲ್ಲ ಅನ್ನುವಾಗ ಈ ಧ್ವನಿ ಬಂದಿದೆ ಸೊ ಇದು ಈ ತಿಕ್ಕಾಟ ಹೀಗೆ ಮುಂದುವರಿಯುತ್ತೆ ಹರಿಪ್ರಸಾದ್ ಕೊನೆಗೆ ಏನಾಗುತ್ತೆ ಬಿಜೆಪಿನವ್ರು ಬಿಜೆಪಿ ಅವರು ಅನ್ಕೊಂಡ ಹಾಗೆ ಇವರು ಈ ಈ ಕಿತ್ತಾಟ ಅನ್ನೋದು ಈ ಸರ್ಕಾರಕ್ಕೆನೇ ಒಂದು ಸಂಚಕಾರ ತರೋ ಹಾಗೆ ಮಾಡಿ ಇಲ್ಲಿ ಏನಾಗುತ್ತೆ ಇಲ್ಲಿ ಏನಾದ್ರು ಯಾರಾದ್ರೂ ಏಕನಾಥ್ ಶಿಂದೆ ಆಗಿ ಐದರ್ ಸಿದ್ದರಾಮಯ್ಯ ಆರ್ ಡಿ ಕೆ ಶಿವಕುಮಾರ್ ಎಮರ್ಜಿ ಆಗ್ಬಿಡ್ತಾರ ಅನ್ನೋ ಆತಂಕ ಕೂಡ ಇದೆ